हाय हेलो फ्रेंड्स, वेलकम टू माय चैनल। नानीगा ಒಂದು ಎರಡು ಬ್ರೇಕ್ಫಾಸ್ಟ್ ಶಾವಿಗೆಲಿ ಎರಡು ವೆರೈಟಿ ಶಾವಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ। ಇದು ಬೇಗ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ। ಈಗ ನೋಡಿ, ಇಲ್ಲಿ ಫಸ್ಟ್ ನಾನು ನೀರು ಇಟ್ಕೊಂಡಿದ್ದೀನಿ ಬಿಸಿ ಆಗೋಕ್ಕೆ। 1 ಲೀಟರ್ ನೀರಷ್ಟು ಇಟ್ಕೊಂಡಿದ್ದೀನಿ। ನೋಡಿ, ಇಲ್ಲಿ ಅನಿಲ್ ಶಾವಿಗೆ, ಇದು ಅಂಗಡಿಯಲ್ಲಿ ಸಿಗುತ್ತೆ ಅನಿಲ್ ಶಾವಿಗೆ ಅಂತ ಕೇಳಿದ್ರೆ, ಈ ಶಾವಿಗೆಲಿ ಈಗ ಒಂದು ಮಾರ್ನಿಂಗ್ ಟಿಫನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರೋದು। ಈ ಶಾವಿಗೆಗೆ 1 ಲೀಟರ್ ನೀರಿಟ್ಟು ಈಗ ಅರ್ಧ ಪಾಕೆಟ್ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ। ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಶಾವಿಗೆ, ಒಂದು 5 ರಿಂದ 6 ನಿಮಿಷ ಸಾಕು, ಜಾಸ್ತಿ ಹೊತ್ತು ಟೈಮ್ ಏನು ತೊಗೊಳ್ಳಲ್ಲ। 5 ರಿಂದ 6 ನಿಮಿಷದಲ್ಲಿ ಇದು ಬೇಯುತ್ತೆ। ನೋಡಿ, ಈಗ ಇದು ಕುದಿ ಬರ್ತಾ ಇದೆ। ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ। ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಈಗ ಇದನ್ನು ಇಳಿಸ್ಕೊಂಡು ಬಿಡೋಣ। ಸಾಕು, ಆಗಿದೆ। ನಾನು ಒಂದು 5 ರಿಂದ 6 ನಿಮಿಷ ಅಷ್ಟೇ ಬೇಯಿಸ್ಕೊಂಡಿದ್ದು, ಬೇಯುತ್ತೆ ಇದು। ಸಾಕು, ನೋಡಿ, ಈ ಥರ ಒಂದು ಬಟ್ಲಲ್ಲಿ, ಸೋರೋ ಬಟ್ಲಲ್ಲಿ ಹಾಕಿ ಇದನ್ನು ಶೋಧಿಸ್ಕೊಂಡು ಬಿಡೋಣ। ಇದು ಶೋಧಿಸಿದ ತಕ್ಷಣ ಹಾಗೆ ಇದ್ರ ಮೇಲೆ ತಣ್ಣೀರು ಹಾಕ್ಬಿಡಿ, ಯಾಕಂದರೆ ಜಾಸ್ತಿ ಹೊತ್ತು ಬಿಸಿಗೆ ಹಾಗೆ ಬಿಟ್ಟರೆ ಅದು ಮೆತ್ತಗಾಗ್ಬಿಡುತ್ತೆ, ಉದುರದ್ರಾಗ ಬರಲ್ಲ। ನೋಡಿ, ತಣ್ಣೀರು ಹಾಕಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ತಣ್ಣೀರು ಹಾಕಿ ಆದಮೇಲೆ ಇದು ಸ್ವಲ್ಪ ತಣ್ಣಗಾಗುತ್ತೆ, ಇದನ್ನು ನಾವು ಹಾಗೆ ತಟ್ಟೆ ಮೇಲೆ ತೆಗೆದು ಬಿಡಬೇಕು ಆರೋದಕ್ಕೆ। ಕ್ಲೀನಾಗಿ ಆರೋಕ್ಕೆ ತೆಗೆದುಬಿಟ್ರೆ ಉದುರದ್ರಾಗ ಚೆನ್ನಾಗಿ ಬರುತ್ತೆ ಶಾವಿಗೆ ಇದು। ಇದು ನಾವು ಲಂಚ್ ಬಾಕ್ಸ್ಗೆ, ಸ್ಕೂಲ್ಗೆ ಲಂಚ್ ಬಾಕ್ಸ್ಗೂ ಕಳಿಸ್ಬೋದು, ಲಂಚ್ ಬಾಕ್ಸ್ಗೂ ಆಗುತ್ತೆ। ನಾನು ಮಕ್ಕಳಿಗೆಲ್ಲ ಸ್ಯಾಟರ್ಡೇಗೆ ಇದನ್ನೇ ಕಳಿಸ್ತಾ ಇದ್ದೆ। ನೋಡಿ, ಇಲ್ಲಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಅದು ತಣ್ಣಗಾಗೋಷ್ಟರಲ್ಲಿ। ನೋಡಿ, 1/4 ಸ್ಪೂನ್ ಆಯಿಲ್ ಹಾಕ್ಕೊಂಡೆ, ಸ್ವಲ್ಪ ಗೋಡಂಬಿ ಉರಿದು ತೊಗೊಂಡ್ಬಿಡ್ತೀನಿ, ಅಂದರೆ ಗೋಡಂಬಿ ತುಂಬ ಇಷ್ಟಪಡಲ್ಲ ನಮ್ಮನೇಲಿ, ಸ್ವಲ್ಪ ಮಾತ್ರ ಹಾಕ್ತಾ ಇದ್ದೀನಿ। ಈಗ ಗೋಡಂಬಿನ ಫ್ರೈ ಮಾಡಿ ಕೆಂಪಗಾದಮೇಲೆ ತೊಗೊಂಡ್ಬಿಡ್ತೀನಿ, ಇದನ್ನು ಪಕ್ಕದಲ್ಲಿ ತೆಗೆದಿಟ್ಕೊಂಡ್ಬಿಡೋಣ। ನೋಡಿ, ಈಗ ಎಣ್ಣೆ ಅದೇ ಬಿಸಿ ಇದೆಯಲ್ಲ, ಅದಕ್ಕೆ ಸಾಸಿವೆ ಹಾಕ್ಕೊಂಡೆ, ಸ್ವಲ್ಪ ಕಡಲೆಬೇಳೆ ಊತಿನ ಬೇಳೆ, 4 ರಿಂದ 5 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು, ನಿಮ್ಮ ಖಾರ ನೋಡಿ ಹಾಕ್ಕೊಳ್ಳಿ, ಖಾರ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು। ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈಗ ಶಾವಿಗೆ ತಣ್ಣಗಾಗಿದೆ ನೋಡಿ, ಈಗ ಹಾಗೆ ಕೈಯೆಲ್ಲ ನಾನು ಎತ್ತ ಹಾಕ್ತಾ ಇದ್ದೀನಿ, ಉದುರದ್ರಾಗಿ ಚೆನ್ನಾಗಿರುತ್ತೆ ಇದು ಶಾವಿಗೆ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು। ಇದಕ್ಕೆ ಹಸಿ ಕಾಯಿ ತುರಿ ಸ್ವಲ್ಪ, 1 ನಿಂಬೆಹಣ್ಣು ತೊಗೊಂಡು ರಸ ಹಿಂಡ್ಕೊಂಡಿದ್ದೀನಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಇಷ್ಟೇ ಆಯಿತು, ಈಗ ಇದನ್ನ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಪ್ಲೇಟ್ಗೆ। ಇಷ್ಟೇ ಅನಿಲ್ ಶಾವಿಗೆ ರೆಡಿ, ಬೇಗ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಬೇಗ ಮಾಡಬೇಕು ಬೇಗ ಆಗಬೇಕು ಅಂದಾಗ ಈ ಶಾವಿಗೆ ನೀವು ಮನೇಲಿ ತಂದಿಟ್ಕೊಂಡು ಬಿಟ್ರೆ ಇದು ಬೇಗ ಆಗುತ್ತೆ। ನನ್ನ ಮಕ್ಕಳಿಗೆ ಸ್ಯಾಟರ್ಡೆ ಟಿಫನ್ ಇದೆ, ಈಗ 2 ಇಯರ್ಸ್ ಆಯಿತು ಅಷ್ಟೇ, ಅದಕ್ಕೆ ಮುಂಚೆ ಸ್ಯಾಟರ್ಡೆ ಇದೆ ನಮ್ಮ ಮನೇಲಿ ಜಾಸ್ತಿ, ಬೇಗ ಆಗ್ತಾಯಿತ್ತು, ಬೇಗ ಮಾಡಿ ಕೊಟ್ಬಿಡ್ತಾ ಇದ್ದೆ। ಈಗ ಇನ್ನೊಂದು, ಈ ಶಾವಿಗೆ ಜೊತೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು, ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ। ಈಗ ಇನ್ನೊಂದು ಶಾವಿಗೆ ಬಂದು, ನಾವು ಪಾಯಸ ಎಲ್ಲ ಮಾಡ್ತೀವಲ್ವ, ಅದು ಬ್ಯಾಮಿನೋ ಶಾವಿಗೆ, ಅದರಲ್ಲಿ ಹೇಗೆ ಉಪ್ಪಿಟ್ಟು ಮಾಡೋದು ಅಂತ ತೋರಿಸ್ತೀನಿ। ಇಲ್ಲಿ ನಾನು 3 ಗ್ಲಾಸ್ ಶಾವಿಗೆ ತೊಗೊಂಡಿದ್ದೀನಿ, 3 ಗ್ಲಾಸ್ ಶಾವಿಗೆನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಳೋಣ, ಹೇಗೆ ನಾವು ಪಾಯಸಕ್ಕೆ ಹುರ್ಕೊಳ್ತೀವೋ ಆ ಥರ ಹುರ್ಕೊಳ್ಳೋಣ। ನೋಡಿ, ಈಗ ಆಯಿತು, ಈಗ ಶಾವಿಗೆ ಪಕ್ಕಕ್ಕೆ ಇಟ್ಕೊಂಡು ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 1/4 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಉದ್ದಿನ ಬೇಳೆ, ಕಡಲೆಬೇಳೆ ಉದ್ದಿನ ಬೇಳೆ ಕೆಂಪಗಾಗಲಿ, ಈಗ ಇದಕ್ಕೆ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಬಂದು 1-5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರ ನೋಡಿ ಹಾಕ್ಕೊಳ್ಳಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ। ಈಗ ಇದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ। ಇದಕ್ಕೆ ಸ್ವಲ್ಪ ನಾನು ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಬೇಯುತ್ತೆ ಅಂತ। ಇದನ್ನು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಂಡೆ, ಈಗ ನೋಡಿ ಇದಕ್ಕೆ ಸಣ್ಣದ ಕ್ಯಾರೆಟು, ಬೀನ್ಸ್ ಹಚ್ಚಿ ಹಾಕಿ ಬೇಯಿಸ್ಕೊಳಕ್ಕೆ ಇಟ್ಟಿದ್ದೀನಿ। ನೋಡಿ, ಈಗ ತರಕಾರಿ ಎಲ್ಲ ಬೆಂದಿದೆ, ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ। ನೋಡಿ, ಇಲ್ಲಿ ನಾನು ನೀರು 3 ಗ್ಲಾಸ್ ಶಾವಿಗೆ ತೊಗೊಂಡಿದ್ದೀನಿ, 3 ಗ್ಲಾಸ್ ಶಾವಿಗೆ ಅಂದರೆ 3 ಇರಲಿ 6 ಗ್ಲಾಸ್ ನೀರು ತೊಗೊಳ್ತಾ ಇದ್ದೀನಿ। ನಾವು ಶಾವಿಗೆನ ಶಾವಿಗೆ ಪಾಕೆಟ್ ಮೇಲೆ ಬರ್ದಿರ್ತಾರೆ, 1ಕ್ಕೆ 3 ತೊಗೊಳ್ಳಿ ನೀರು ಅಂತ, 3 ತೊಗೊಳ್ಬೇಡಿ, 3 ತೊಗೊಂಡ್ರೆ ಜಾಸ್ತಿ ಆಗುತ್ತೆ, 1ಕ್ಕೆ 2 ತೊಗೊಂಡ್ರೆ ಸಾಕು, 1 ಗ್ಲಾಸ್ ಶಾವಿಗೆ ಅಂದರೆ 2 ಗ್ಲಾಸ್ ನೀರು ತೊಗೊಂಡ್ರೆ ಸಾಕು, ಉಪ್ಪಿಟ್ಟು ಸರಿಯಾಗುತ್ತೆ, ಜಾಸ್ತಿ ತೊಗೊಂಡ್ರೆ ನಮಗೆ ನೀರು ಜಾಸ್ತಿ ಆಗಿಬಿಡುತ್ತೆ। ನೋಡಿ, ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡು ಕುದಿಯೋಕ್ಕೆ ಬಿಡೋಣ ನೀರನ್ನ, ಆಗಲೇ ಸ್ವಲ್ಪ ಹಾಕ್ಕೊಂಡಿದೆ, ಈಗ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ, ಈಗ ನೀರು ಚೆನ್ನಾಗಿ ಕುದೀಲಿ, ನೋಡಿ ನೀರು ಕುದೀತಾ ಇದೆ। ಈಗ ಇದಕ್ಕೆ ಶಾವಿಗೆ ಹುರಿದಿಟ್ಟಿದ್ನಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ।
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೇಗ ಬೇಯುತ್ತೆ. ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನು ಸ್ವಲ್ಪ ತಿರುಗಿಸ್ಬಿಟ್ಟು ಇನ್ನೂ ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ತೀನಿ. ನೋಡಿ ಇಷ್ಟ ಆಗಿದೆ. ಇದು ಇನ್ನೂ ಸ್ವಲ್ಪ ನೀರು ಅನಿಸ್ಬೋದು, ಆದರೆ ತಣ್ಣಗೆ ಆಗ್ತಾ ಆಗ್ತಾ ಗಟ್ಟಿ ಬಂದುಬಿಡುತ್ತೆ. ನಾನು ಇಷ್ಟೇ ಸಾಕು ಅಂತ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡಿದ್ದೀನಿ. ಈ 2 ಬ್ರೇಕ್ಫಾಸ್ಟ್ ಶಾವ್ಗೆ ವೆರೈಟೀಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೂ ಇನ್ನೂ ಯಾವ ಥರ ಟಿಫನ್ಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.